भारत माता की। हगरी बोम्मनहल्लिय कार्यकर्तर ध्वनि ದೆಹಲಿಯಲ್ಲಿರುವ ನರೇಂದ್ರ ಮೋದಿ ಅವರಿಗೆ ತಲುಪಬೇಕು। ಈ ಬಾರಿಯ ಸಂಕಲ್ಪದಲ್ಲಿ ಹಗರಿ ಬೊಮ್ಮನಹಳ್ಳಿಯ ಭೀಮಾ ನಾಯಕನನ್ನ ಕಾಶಿಗೆ ಯಾತ್ರೆಗೆ ಕಳಿಸ್ತೀವಿ ಅನ್ನುವ ಸಂದೇಶ। ಹಾಗಾಗಿ ಈ ಘೋಷಣೆಗಳು ಮೊಳಗಬೇಕಿದ್ರೆ ಅದು ಉದ್ಘೋಷ ಆಗಿ ಬರಬೇಕು। ಎರಡೂ ಮುಷ್ಟಿಯನ್ನ ಬಿಗಿ ಕಟ್ಟಬೇಕು। ಭಾರತಕ್ಕೆ ಜೈ ಜೈಕಾರವನ್ನು ಹಾಕಬೇಕು। ಭಾರತ ಮಾತಾ ಕೀ, ಭಾರತ ಮಾತಾ ಕೀ, ಭಾರತ ಮಾತಾ ಕೀ, ವಂದೇ 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 ಶ್ರೀರಾಮಚಂದ್ರ ಮಹಾರಾಜ ಕೀ, ಶ್ರೀರಾಮಚಂದ್ರ ಮಹಾರಾಜ ಕೀ, ಶ್ರೀರಾಮಚಂದ್ರ ಮಹಾರಾಜ ಕೀ। ಭಾರತೀಯ ಜನತಾ ಪಾರ್ಟಿ ಕೀ, ಭಾರತೀಯ ಜನತಾ ಪಾರ್ಟಿ ಕೀ, भारतीय जनता पार्टी की, नरेंद्र मोदी की। हा घर घर मोदी, घर घर मोदी, घर घर मोदी, घर घर मोदी, भारत माता की। भारतीय जनता पार्टीय ನಿಲ್ಸ, ನಾ ನಂದಸ್ವರಾಜ್ ದೊಡ್ಡದಿದೆ, ನಿಲ್ಸಿ ನಿಲ್ಸಿ, ನಿಮಗಿಂತ ದೊಡ್ಡದಿದೆ ನಂದು, ನಿಲ್ಸಿ। ಇನ್ನೇನು ಘೋಷಣೆ ಹಾಕೋದಿದ್ರೆ ನನ್ನ ಸ್ವರದ ಮೇಲೆ ಹಾಕಿ। ಭಾರತೀಯ ಜನತಾ ಪಾರ್ಟಿಯ ವಿಜಯ ಸಂಕಲ್ಪ ಯಾತ್ರೆಯ ಈ ಸಭಾ ವೇದಿಕೆಯ ಉಪಸ್ಥಿತರಿರತಕ್ಕಂತ ಈ ಯಾತ್ರೆಯ ನೇತೃತ್ವವನ್ನು ವಹಿಸಿರುವ ಕರ್ನಾಟಕ ರಾಜ್ಯದ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿ, ಮಾಜಿ ಮುಖ್ಯಮಂತ್ರಿಯಾಗಿ, ಮಾಜಿ ಸಚಿವರಾಗಿ, ಹುಬ್ಬಳ್ಳಿ ನಗರದ ಜನಪ್ರಿಯ ಶಾಸಕರು, ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರು, ನನ್ನ ಲೋಕಸಭೆಯ ಮಿತ್ರರು, ನಿತ್ಯ ನಿರಂತರವಾಗಿ ಲೋಕಸಭೆಯಲ್ಲಿ ತನ್ನ ಕ್ಷೇತ್ರದ ಬಗ್ಗೆ ಚಿಂತನೆಯನ್ನು ಮಾಡುವ, ಬೆಳಗಿನಿಂದ ಸಂಜೆಯವರೆಗೆ ಲೋಕಸಭೆಯ ಕಲಾಪಗಳಲ್ಲಿ ಭಾಗವಹಿಸಿ ನಿತ್ಯ ನಿರಂತರ ಮಂತ್ರಿಗಳ ಮನೆ ಬಾಗಿಲಿಗೆ ಅಲೆದಾಡಿ ಈ ಲೋಕಸಭೆಗೆ ಅತಿ ಹೆಚ್ಚು ಅನುದಾನಗಳನ್ನು ತಂದಿರುವ ಹಿರಿಯರಾಗಿರ್ತಕ್ಕಂಥ ಸಂಸದ ದೇವೇಂದ್ರಪ್ಪನವರೇ, ನನ್ನ ರಾಜ್ಯದ ಯುವ ನಾಯಕರು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ಈ ಯಾತ್ರೆಯ ಸಂಚಾಲಕರಾಗಿರ್ತಕ್ಕಂಥ ಮಿತ್ರ ಸಿದ್ದರಾಜು ಅವರೇ, ಮಾಜಿ ಶಾಸಕರು, ಈ ಕ್ಷೇತ್ರಕ್ಕೆ ಕೋಟಿ ಕೋಟಿ ಅನುದಾನಗಳನ್ನು ತಂದಿರುವ ನೇಮಿರಾಜ್ ನಾಯಕ್ ಅವರೇ, ವಿಭಾಗ ಪ್ರಭಾರಿಗಳಾಗಿರ್ತಕ್ಕಂಥ ಸಿದ್ದೇಶ್ ಯಾದವ್ ಅವರೇ, ವಿಭಾಗ ಪ್ರಭಾರಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಹಲಗೇರಿ ಅವರೇ, ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ವರ ಸ್ವಾಮಿ ಅವರೇ, ಮಂಡಲ ಪ್ರಭಾರಿಗಳಾಗಿರ್ತಕ್ಕಂಥ ನಂಜನಗೌಡರೇ, ವೇದಿಕೆ ಮೇಲೆ ಆದ್ಯ ಗಣ್ಯ ಅತಿಥಿ ಬಂಧುಗಳೇ, ಹತ್ತಾರು ವರ್ಷಗಳಿಂದ ಕಮಲವನ್ನ ಮನೆ ಮನೆಗಳಲ್ಲಿ ಅರಳಿಸುತ್ತಿರತಕ್ಕಂಥ, ಮುಂದಿನ ಚುನಾವಣೆಯಲ್ಲಿ ಕಮಲವನ್ನ ಅರಳಿಸುವುದಕ್ಕೆ ಸಂಕಲ್ಪದ ಸಿದ್ಧಿಗೆ ಬಂದಿರುವಂತಹ ಎಲ್ಲ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿ ಅಭಿಮಾನಿ ದೇವರುಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತೇನೆ, ಪ್ರಣಾಮಗಳನ್ನು ಅರ್ಪಿಸ್ತೇನೆ ಮಾಧ್ಯಮದ ಮಿತ್ರರೇ। ಈ ಕ್ಷೇತ್ರ ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ, ಕೊಟ್ಟೋರೇಶ್ವರನ ಪಾದಕಮಲಗಳಿಗೆ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ। ಗೋನೆ ಬಸವೇಶ್ವರ ಸ್ವಾಮೀಜಿಯವರು ಕುಣಿದಾಡಿರ್ತಕ್ಕಂಥ ನೆಲ ಇದು, ಆ ಬಸವೇಶ್ವರ ಸ್ವಾಮೀಜಿಗಳನ್ನು ಸ್ಮರಿಸ್ತೇನೆ। ಬಂಧುಗಳೇ, ಇವತ್ತು ನಾನು ಬಂದಾಗ ಈ ರಾತ್ರಿಯ ಹೊತ್ತನ್ನ ಜನಜಾತ್ರೆಯನ್ನ ಕಂಡಾಗ ನನಗೆ ಅನಿಸಿದೆ, ಹಗರಿ ಬೊಮ್ಮನಹಳ್ಳಿಯಲ್ಲಿ ಕಮಲ ಅರಳುತ್ತೆ, ಧ್ವಜ ಏರುತ್ತೆ, ಕಾಂಗ್ರೆಸ್ ಮುಕ್ತ ಹಗರಿ ಬೊಮ್ಮನಹಳ್ಳಿ ಆಗತ್ತೆ, ಭೀಮಾ ನಾಯಕ ಕಾಶಿ ಯಾತ್ರೆಗೆ ಹೋಗ್ತಾರೆ। ಹಾಗಾಗಿ ಕೇವಲ ಭೀಮಾ ನಾಯಕ ಕಾಶಿ ಯಾತ್ರೆಗೆ ಹೋಗೋದಿಲ್ಲ,
ಕಾಂಗ್ರೆಸ್ ನ ಹುಲಿಯ ಕಾಡಿಗೆ ಹೋಗುತ್ತೆ ಬಂಡೆ ಒಡೆದೋಗುತ್ತೆ ಕಮಲ ವಿಧಾನಸಭೆ ಒಳಗೆ ಹರಳುತ್ತೆ ಹುಲಿಯಾ ಕಾಡಿಗೆ ಬಂಡೆ ಆ ಕೃಷ್ಣ ಕ್ರಷರ್ನ ಒಳಗಡೆ ಹಾಗಾದ್ರೆ ಇವತ್ತು ಈ ಜನಜಾತ್ರೆಯನ್ನ ಕಂಡಾಗ ಹಗರಿ ಬೊಮ್ಮಳೆಹಳ್ಳಿಯ ಈ ಉತ್ಸಾಹವನ್ನು ಕಂಡಾಗ ಎಲ್ಲಿರತಕ್ಕಂತ ಕಾರ್ಯಕರ್ತರ ಪ್ರೇರಣೆಗಳನ್ನು ಕಂಡಾಗ ನನಗೆ ವಿಶ್ವಾಸ ಇದೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗುತ್ತಾರೆ 150 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ ನಾನೆಲ್ಲಿ ಬಂದಾಗ ಕೇಳಿದೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಬಿಜೆಪಿಯ ಆಕಾಂಕ್ಷಿಗಳೆಷ್ಟು ನಮ್ಮ ನಾಯಕರು ಹೇಳಿದ್ರು ಬಹಳ ಕಡಿಮೆ ಇದೆ 10 ಜನ ಇದ್ದಾರೆ ನಾನು ನೋಡಿದೆ ಆ ಭಾಗದಲ್ಲಿ ಒಬ್ಬರಿಗೆ ಆ ಭಾಗದಲ್ಲಿ ಒಬ್ಬರಿಗೆ ಈ ಭಾಗದಲ್ಲಿ ಒಬ್ಬರಿಗೆ ಈ ಭಾಗದಲ್ಲಿ ಒಬ್ಬರಿಗೆ ಅಲ್ಲಲ್ಲಿ ಕೆಲವರು ಘೋಷಣೆಗಳನ್ನು ಹಾಕಿದರು ಕಡಿಮೆ ಒಂದು 20 ಜನ ಆದರೂ ಬೇಕಿತ್ತು ಯಾಕೆ ನನ್ನದರ ಪತ್ರಕರ್ತರು ಕೇಳಿದರು ಒಂದು ಕ್ಷೇತ್ರಕ್ಕೆ ಹೋದಾಗ ನಿಮ್ಮ ಪಾರ್ಟಿಯಲ್ಲಿ 20 ಜನ ಆಕಾಂಕ್ಷಿಗಳಿದ್ದಾರೆ ನಾನು ಹೇಳಿದೆ ಇದು ನನ್ನ ಪಾರ್ಟಿಯ ಹೆಮ್ಮೆ ಆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ ಕಾರ್ಯಕರ್ತ ನಾಯಕನಾಗಿದ್ದಾನೆ ಕಾರ್ಯಕರ್ತ ನಾಯಕನಾಗಿದ್ದಾನೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ 10 ಜನರಿಗೆ ನೀವು 10 ಜನ ಅಲ್ಲ ಇಲ್ಲಿ ಕೂತ ಪ್ರತಿಯೊಬ್ಬನಿಗೂ ಶಾಸಕನ ಸ್ಥಾನ ಕೇಳುವ ಹಕ್ಕಿದೆ 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 ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿಶೇಷ ಅದು ಪ್ರತಿಯೊಬ್ಬ ಕಾರ್ಯಕರ್ತ ನಾಯಕನಾಗ್ತಾನೆ ಹಾಗಾಗಿ ನಮ್ಮ ಪಾರ್ಟಿಯಲ್ಲಿ ಚಾ ಮಾರುವ ಹುಡುಗ ದೇಶದ ಪ್ರಧಾನಮಂತ್ರಿ ಆದ ದೇಶದ ಪ್ರಧಾನಮಂತ್ರಿ ಆದ ನಾನು ನಿಲ್ಲಿಸ್ಲಾ ನೀವು ನಿಲ್ಲಿಸ್ತೀರಾ ನಿಲ್ಲಿಸ್ಲಾ ನಾನು ನಿಲ್ಲಿಸ್ಲಾ ನಾನು ನಿಲ್ಲಿಸಬೇಕು ಅಂತ ಆದ್ರೆ ನೀವು ಘೋಷಣೆ ಹಾಕಿದ್ರೆ ಆಯ್ತು ನಿಲ್ಲಿಸ್ತೇನೆ ಇದು ಒಳ್ಳೆ ಘೋಷಣೆ ನಮ್ಮ ಪಾರ್ಟಿ ಅಪ್ಪನ ಹೆಸರಲ್ಲಿ ಬೆಳೆದಿಲ್ಲ ಅಜ್ಜನ ಹೆಸರಲ್ಲಿ ಹುಟ್ಟಿಲ್ಲ ಅಪ್ಪನಿಂದ ಅಜ್ಜನಿಂದ ಅಪ್ಪನಿಗೆ ಸೀಟು ಕೊಟ್ಟಿಲ್ಲ ಅಪ್ಪನಿಂದ ಮಗನಿಗೆ ಸೀಟು ಕೊಟ್ಟಿಲ್ಲ ನಮ್ಮ ಪಾರ್ಟಿ ಕಾರ್ಯಕರ್ತನಿಂದ ಬೆಳೆಸಿದೆ ಅದಕ್ಕೋಸ್ಕರ ಬತಕಟ್ಟೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಅಮಿತ್ ಶಾ ರಾಷ್ಟ್ರದ ಗೃಹ ಸಚಿವರಾಗ್ತಾರೆ ಹಳ್ಳಿ ಹಳ್ಳಿಯಲ್ಲಿ ಶಾಖೆಯನ್ನ ಮಾಡಿದ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಹಳ್ಳಿ ಗಾಡಿನಲ್ಲಿ ಬೆಳೆದು ಬಂದಿರತಕ್ಕಂತ ನಳಿನ್ ಕುಮಾರ್ ರಾಜ್ಯದ ಅಧ್ಯಕ್ಷ ಆಗ್ತಾನೆ ಅದು ಭಾರತೀಯ ಜನತಾ ಪಾರ್ಟಿಯ ವಿಶೇಷ ಇದು ಭಾರತೀಯ ಜನತಾ ಪಾರ್ಟಿಯ ವಿಶೇಷ ಹಾಗಾಗಿ ಹೇಳಿದೆ ನಮ್ಮಲ್ಲಿ 10 ಜನ ಅಲ್ಲ ಇಲ್ಲಿರುವ ಕೂತ ಪ್ರತಿಯೊಬ್ಬನಿಗೂ ಶಾಸಕನ ಸ್ಥಾನ ಕೇಳುವ ಹಕ್ಕಿದೆ ಕೊಡುವ ಹಕ್ಕು ಪಾರ್ಟಿಗಿದೆ ಅದು ಪಾರ್ಲಿಮೆಂಟರಿ ಬೋರ್ಡ್ ಕೊಡುತ್ತೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇಲ್ಲಿ ಬಂದಾಗ 10 ಜನರನ್ನು ಕೂತ್ಕೊಳಿಸಿ ಕೇಳಿದೆ ನಿಮಗೆ ಸೀಟ್ ಯಾರಿಗಾದರೂ ಒಬ್ಬನಿಗೆ ಸಿಗುತ್ತೆ 9 ಜನರಿಗೆ ಸಿಗೋದಿಲ್ಲ ಏ ನಿಲ್ರಿ 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 ಗೊತ್ತಿದೆ ಎಲ್ಲ ನೋಡ್ಕೊಂಡು ಬಂದಿದ್ದಾನೆ ಗೊತ್ತಿದೆ ಗೊತ್ತಿದೆ ನೋಡಿ ಯಾರ ಪರವಾಗಿ ಹೆಚ್ಚು ಘೋಷಣೆ ಸಿಗುತ್ತಾ ಅವರಿಗೆ ಸೀಟ್ ಕೊಡೋದಿಲ್ಲ ಇದು ರಾಜ್ಯಾಧ್ಯಕ್ಷ ನಾನು ಕೊಡೋದೇ ಇಲ್ಲ ಸ್ಪಷ್ಟ ಇದೆ
ಸ್ಪಷ್ಟ ಇದೆ. ನಾನೆಲ್ಲ ನೋಡಿ ದಕ್ಷಿಣ ಕನ್ನಡದಿಂದ ಇಲ್ಲಿವರೆಗೆ ಬಂದಿದ್ದೇನೆ, 224 ಕ್ಷೇತ್ರಗಳ ದರ್ಶನವನ್ನ ಮಾಡಿದ್ದೇನೆ. ಈ ಬಾರಿ 150 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ, ಮತ್ತೆ ಸರ್ಕಾರ ನಮ್ದು ರಚನೆ ಆಗುತ್ತೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎರಡೇ ಮಂತ್ರ, ಒಂದು ಅಭಿವೃದ್ಧಿಯ ಮಂತ್ರ, ಇನ್ನೊಂದು ಮೋದಿಯ ಮಂತ್ರ. ಆ ಎರಡು ಮಂತ್ರದಲ್ಲಿ ನಮ್ಮ ಗೆಲುವಾಗುತ್ತೆ. ಹಾಗಾಗಿ 10 ಜನರಲ್ಲಿ ಕೇಳಿದ್ದೇನೆ, ಆ 10 ಜನ ಏನು ಹೇಳಿದ್ದಾರೆ ಗೊತ್ತಾ? ಈ ಬಾರಿ ನಮ್ಮ ಸಂಕಲ್ಪ ಒಂದೇ ಇದೆ, ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಸೀಟ್ ಕೊಟ್ಟರು ನಾವು 10 ಜನ ಜೊತೆಯಾಗಿ ಕೆಲಸ ಮಾಡ್ತೀವಿ, ಈ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸ್ತೇವೆ ಅಂತ ಹೇಳಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದ್ಸರಿ ಆ 10 ಜನ ಎದುರು ಬನ್ನಿ, ಆ 10 ಜನ ಎದುರು ಬನ್ನಿ.